ಹಲೋ, ಮಕ್ಕಳಿಗೆ ಎಕ್ಸಾಮ್ ಎಲ್ಲ ಮುಗಿದು ಒಂದು 10 ಡೇಸ್ ಸ್ಕೂಲ್ಗೆ ರಜೆ ಸಿಕ್ಕಿದೆ. ಸೊ ನಾವು ಎಲ್ಲಿಗಾದರೂ ಹೋಗೋಣ ಅಂತ ಜೋಗ ಜಲಪಾತವನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಮನೆಯಿಂದ ಹೊರಟಿದ್ದೇವೆ. ನಾವಿಲ್ಲಿ ಸಾಗರ ತಾಲೂಕಿನಿಂದ ಈಗ ಹೊರಟಿದ್ದೀವಿ. ಇಲ್ಲಿಂದ ಒಂದು 1/2 ಗಂಟೆ ಜರ್ನಿ ಇದೆ. ಸೊ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಜೋಗ ಜಲಪಾತ ಹೆಚ್ಚಿನವರು ನೋಡಿರ್ಬೋದು. ಇದು ಇಂಡಿಯಾದಲ್ಲೇ ಏನು ಹೈಯೆಸ್ಟ್ ವಾಟರ್ಫಾಲ್ಸ್ ಅಂತಲೇ ಹೇಳ್ಬೋದು. ಜೋಗ ಜಲಪಾತ ಜೋಗ್ ಫಾಲ್ಸ್ ಅಂತ ಹೇಳ್ತಾರೆ. ಸೊ ನಾವು ನೋಡಿ ಕಾರಲ್ಲಿ ಒಳ್ಳೆ ಏನು ಸಾಂಗ್ ಎಲ್ಲ ಹಾಕಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಮತ್ತು ಅವ್ರಿಗೆ ಬೇರೆ ರಜೆನೂ ಇದೆಯಲ್ಲ, ತುಂಬ ಖುಷಿ ಆಗ್ತಿದೆ ಅವರಿಗೆ. ನೋಡಿ ನಾವೀಗ ಶರಾವತಿ ನದಿ ಹತ್ರ ಬಂದಿದ್ವಿ. ಇದು ನೋಡಿ ಶರಾವತಿ ನದಿ. ಸೊ ಇದು ಜೋಗ್ ಫಾಲ್ಸ್ಗೆ ಕನೆಕ್ಟ್ ಆಗಿರುವಂಥ ನದಿ ಶರಾವತಿ ನದಿ. ಇಲ್ಲಿ ನಾವು ಶರಾವತಿ ನದಿಯ ಸೇತುವೆ ಮೇಲೆ ಬಂದು ನಿಂತಿದ್ದೀವಿ. ಸೊ ಇಲ್ಲಿ ನಾವು ಸ್ವಲ್ಪ ಕಾರನ್ನು ನಿಲ್ಲಿಸಿ ಸ್ವಲ್ಪ ವಿಡಿಯೋ ಎಲ್ಲ ತೆಗೆಯುವ ಅಂತ ಕಾರನ್ನು ಸ್ವಲ್ಪ ನಾವು ಅಲ್ಲಿ ನಿಲ್ಲಿಸಿ ನಾನು ನಿಮಗೆ ವಿಡಿಯೋ ಎಲ್ಲ ತೆಗೆದು ಸ್ವಲ್ಪ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಏನೋ ಸೀನರಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇದೇ ಶರಾವತಿ ನದಿ. ಇಲ್ಲಿ ಈಗ ಸ್ವಲ್ಪ ನೀರು ಕಡಿಮೆ ಇದೆ. ಆ್ಯಕ್ಚುಲಿ ಮಳೆಗಾಲದಲ್ಲಾದರೆ ಒಳ್ಳೆ ನೀರಿರುತ್ತೆ, ಇದರಲ್ಲಿ ತುಂಬ ನೀರಿರುತ್ತೆ. ನೋಡಿ ಈಗ ನಾವು ಜೋಗ ಜಲಪಾತದ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಸೊ ಅಲ್ಲಿ ಬೋರ್ಡ್ ಎಲ್ಲ ಹಾಕಿದ್ದಾರೆ, ಜೋಗ ಜಲಪಾತಕ್ಕೆ ಸುಸ್ವಾಗತ ಅಂತೆಲ್ಲ. ಇಲ್ಲಿ ನೋಡಿ ರೋಡ್ ಸೈಡಲ್ಲೆಲ್ಲ ಏನೋ ವರ್ಕ್ ಎಲ್ಲ ನಡೀತಾ ಇದೆ. ಈಗ ನೋಡಿ ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ ಜೋಗ ಫಾಲ್ಸಿಗೆ ಹೋಗಲಿಕ್ಕೆ. ಇದು ಟೂರಿಸ್ಟ್ ಪ್ಲೇಸ್ ಅಲ್ವಾ, ಸೊ ಏನೋ ಇಂಪ್ರೂವ್ಮೆಂಟ್ ಮಾಡುವಂತ ಏನೋ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ. ಸೊ ಫ್ರೆಂಡ್ಸ್, ಈಗ ನಾವು ಜೋಗ ಜಲಪಾತವನ್ನು ರೀಚ್ ಆಗಿದ್ವಿ. ಇಲ್ಲಿ ನಾವು ಕಾರನ್ನು ಒಳಗಡೆ ತಗೊಂಡು ಹೋಗ್ತಾ ಇಲ್ಲ, ಯಾಕಂದ್ರೆ ತುಂಬ ರಶ್ ಇದೆ ಅಲ್ಲಿ. ಕಾರನ್ನು ಇಲ್ಲಿ ರೋಡ್ ಸೈಡಲ್ಲೇ ಪಾರ್ಕ್ ಮಾಡಿ ನಾವು ಅಲ್ಲಿಂದ ನಡ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ವಿ. ವಾಟರ್ ಇದು ಜೋಗ ಫಾಲ್ಸ್ ಹತ್ರ ಹೋಗ್ತಾ ಇದ್ವಿ. ನೋಡಿ ಇಲ್ಲಿ ಏನೋ ಸೈಡಲ್ಲೆಲ್ಲ ಫುಲ್ ಕನ್ಸ್ಟ್ರಕ್ಷನ್ ವರ್ಕ್ಸ್ ಎಲ್ಲ ನಡೀತಾ ಇದೆ. ಫ್ರೆಂಡ್ಸ್, ಫೈನಲಿ ನಾವು ಜೋಗ ಫಾಲ್ಸ್ಗೆ ರೀಚ್ ಆಗಿದ್ವಿ. ನೋಡಿ ಇದೇ ಜೋಗ ಜಲಪಾತ. ನಾವು ಇದೇ ಫಸ್ಟ್ ಟೈಮಲ್ಲ ಬರ್ತಾ ಇರೋದು, ಮುಂಚೆ ಒಂದು 3-4 ಸಲ ಇಲ್ಲಿ ಬಂದಿದ್ವಿ. ಆದರೂ ಕೂಡ ಇದನ್ನು ಎಷ್ಟು ನೋಡಿದ್ರು ಸಾಕಾಗಲ್ಲ. ನೋಡಿ ಎಷ್ಟೊಂದು ಚೆನ್ನಾಗಿದೆ ನೋಡಿ ಈ ವಾಟರ್ಫಾಲ್ಸ್ ನೋಡಲಿಕ್ಕೆ, ಜೋಗ ಫಾಲ್ಸ್ ನೋಡಲಿಕ್ಕೆ. ನೋಡಿ ಎಷ್ಟೊಂದು ಚೆನ್ನಾಗಿ ಅಲ್ಲಿ ನೀರು ಬೀಳ್ತಾ ಇದೆ. ನೋಡಿ ನಾವು ದೂರದಿಂದ ನೋಡುವಾಗ ಅದು ಎಷ್ಟೊಂದು ಹೈಟ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ನೋಡಿ ಅಷ್ಟೊಂದು ಹೈಟಲ್ಲಿ ಇದೆ ನೋಡಿ ಈ ವಾಟರ್ಫಾಲ್ಸ್, ಈ ಜೋಗ ಫಾಲ್ಸ್ ಅನ್ನೋದು. ಇಲ್ಲಿ ಎಷ್ಟು 830 ಫೀಟ್ ಸಮಥಿಂಗ್ ಹೈಟ್ ಇದೆ ಇದ್ರದ್ದು. ನೋಡಿ ಇಷ್ಟೊಂದು ಚೆನ್ನಾಗಿದೆ ಅಲ್ವಾ. ಮತ್ತು ಈಗ ನಾವು ಬರುವಾಗ ಮಳೆ ಎಲ್ಲ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನೀರಿನ ಫೋರ್ಸ್ ಅನ್ನೋದು ಸ್ವಲ್ಪ ಕಡಿಮೆ ಆಗಿದೆ, ಅಂದರೆ ನೀರು ಬೀಳೋದು ಸ್ವಲ್ಪ ಕಡಿಮೆ ಆಗಿದೆ. ಒಳ್ಳೆ ಮಳೆ ಬರ್ತಾ ಇರುವಾಗ ಎಲ್ಲ ಆದರೆ ತುಂಬ ಚೆನ್ನಾಗಿ ನೀರು ಬೀಳುತ್ತೆ ಅಲ್ಲಿ, ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಮತ್ತು ಈ ಒಂದೊಂದೇ ವಾಟರ್ಫಾಲ್ಸಿಗೂ ಒಂದೊಂದು ಹೆಸರು ಕೊಟ್ಟಿದ್ದಾರೆ. 4 ಫಾಲ್ಸ್ ಇದರಲ್ಲಿ ಮೇಯ್ನ್ ಆಗಿ ವಾಟರ್ಫಾಲ್ಸ್, 4 ವಾಟರ್ಫಾಲ್ಸ್ ಇದೆ. ಅದಕ್ಕೆ 4ಕ್ಕೂ ಒಂದೊಂದು ಹೆಸರು ಕೊಟ್ಟಿದ್ದಾರೆ, ಏನು ರಾಜ, ರಾಣಿ, ರೋರರ್, ರಾಕೆಟ್ ಅಂತ 4ಕ್ಕೂ 4 ಥರದ ಹೆಸರನ್ನು ಕೊಟ್ಟಿದ್ದಾರೆ. ಮತ್ತು ಈ ಜೋಗ ಫಾಲ್ಸ್ ಅನ್ನೋದು ಇಂಡಿಯಾದಲ್ಲೇ ಹೈಯೆಸ್ಟ್ ವಾಟರ್ಫಾಲ್ಸ್ ಇದು. ನಾನು ಚಿಕ್ಕದಿರುವಾಗಲೆಲ್ಲ ಇದಕ್ಕೆ ಫಸ್ಟ್ ಪ್ಲೇಸ್ ಇತ್ತು, ಅಂದರೆ ಹೈಯೆಸ್ಟ್ ವಾಟರ್ಫಾಲ್ಸಲ್ಲಿ 1ನೇ ಸ್ಥಾನದಲ್ಲಿತ್ತು. ಈಗ ಏನೋ 3ನೇ ಪ್ಲೇಸ್ ಹಾಗೇನೋ ಇದೆ. ಫಸ್ಟ್ ಪ್ಲೇಸಲ್ಲಿರೋದು ಈಗ ಕುಂಚಿಕಲ್ ಫಾಲ್ಸ್ ಅಂತ, ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಇರೋದು. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿದ್ದಾಪುರ ತಾಲೂಕಿನಲ್ಲಿ ಬರುತ್ತೆ ಜೋಗ ಫಾಲ್ಸ್ ಅನ್ನೋದು. ಆ ನೀರು ಬೀಳ್ತಾ ಇರೋದು ನೋಡಲಿಕ್ಕೆ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ. ಮತ್ತು ನಾವಿಲ್ಲಿ ಬರುವಾಗ ಕರೆಕ್ಟ್ ಟೈಮ್ ಆಗಿತ್ತು, ಯಾಕಂದರೆ ನಾವು ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿ ಬರುವಾಗ ಬಿಸಿಲಿರಲಿಲ್ಲ, ಮಳೆ ಇರಲಿಲ್ಲ, ಒಂದು ಒಳ್ಳೆ ಕ್ಲೈಮೇಟ್ ಇತ್ತು. ಮತ್ತು ಫೋಟೋಸು ವಿಡಿಯೋಸ್ ಎಲ್ಲ ತೆಗೆಯೋರಿಗೆ ಈ ಒಂದು ಟೈಮಲ್ಲಿ, ಅಂದರೆ ಒಂದು ಸಂಜೆ ಹೊತ್ತಿಗೆ, ಒಂದು 3-4 ಗಂಟೆ ಎಲ್ಲ ಆಗುವಾಗ ಬಂದರೆ ತುಂಬ ಚೆನ್ನಾಗಿರುತ್ತೆ ಫೋಟೋಸು ವಿಡಿಯೋಸ್ ಎಲ್ಲ ತೆಗಿಲಿಕ್ಕೆಲ್ಲ. ಮತ್ತು ನಾವು ಮುಂಚೆಯೊಮ್ಮೆ ಹೋದಾಗ ನಾವು ಕೆಳಗಡೆ ಇಳಿದಿದ್ವಿ, ಕೆಳಗಡೆ ಇಳಿಲಿಕ್ಕೆಲ್ಲ ಬಿಡ್ತಾ ಇದ್ರು ಅವರು. ಏನು ಅಲ್ಲಿ ತುಂಬ ಸ್ಟೆಪ್ಸ್ ಎಲ್ಲ ಇದೆ ಕೆಳಗಡೆ ಹೋಗಲಿಕ್ಕೆ.
ವಾಟರ್ಫಾಲ್ಸ್ ಬೀಳ್ತದಲ್ಲ ಕೆಳಗಡೆ ಅಲ್ಲಿವರೆಗೂ ನಾವು ಹೋಗಬಹುದಿತ್ತು ಮುಂಚೆ ಎಲ್ಲ ನಾವು ಒಮ್ಮೆ ಅಲ್ಲಿ ಹೋಗಿದ್ವಿ ಈಗಲ್ಲ ಅಲ್ಲಿ ಬಿಡ್ತಾ ಇಲ್ಲ ಮತ್ತೆ ಮಳೆಗಾಲದಲ್ಲಿ ಮುಂಚೆನೂ ಬಿಡ್ತಾ ಇರಲಿಲ್ಲ ಅದ್ರ ಮಳೆ ಕಡಿಮೆ ಆಗುವಾಗೆಲ್ಲ ಹೋಗೋದಾದ್ರೆ ಬಿಡ್ತಾ ಇದ್ದಿದ್ರು ಮೊದಲೆಲ್ಲ ಆದ್ರೆ ಆದ್ರೆ ಈಗ ಅಲ್ಲಿ ಏನೋ ವರ್ಕ್ ಎಲ್ಲ ನಡೆಯತಾ ಇರೋದ್ರಿಂದ ಅಲ್ಲಿ ಫುಲ್ ಬ್ಲಾಕ್ ಮಾಡಿದ್ದಾರೆ ಈಗ ಕೆಳಗಡೆ ಏನೋ ಬಿಡಲ್ಲ ಫುಲ್ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ ಏನೋ ಕೆಲಸ ಎಲ್ಲ ನಡೆಯತಾ ಇದೆ ಅಲ್ಲಿ ಅದಕ್ಕೆ ಮತ್ತೆ ನಾವು ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದಿದ್ವಿ ನೋಡಿ ಇದು ನೋಡಿ ಒಳ್ಳೆ ಮಳೆ ಬರ್ತಾ ಇರುವಾಗ ತಗ್ದಿರುವಂತ ಒಂದು ವೀವ್ ಇದು ಒಳ್ಳೆ ಮಳೆ ಬರ್ತಾ ಇರುವಾಗ ಏನಂದ್ರೆ ಈ ರೀತಿ ಒಳ್ಳೆ ನೀರು ಬೀಳುತ್ತೆ ಸೋ ನೋಡ್ಲಿಕ್ಕೆ ಕೂಡ ಒಳ್ಳೆ ಸಕ್ಕತ್ತಾಗಿರುತ್ತೆ ನೋಡಿ ಲಿಂಗನಮಕ್ಕಿ ಡ್ಯಾಮ್ ಇದೆ ನೋಡಿ ಅಲ್ಲಿ ಏನೋ ಒಳ್ಳೆ ಮಳೆ ಬಂದಾಗ ಲಿಂಗನಮಕ್ಕಿ ಡ್ಯಾಮ್ ಅಲ್ಲಿ ನೀರು ಫುಲ್ ಆಗುತ್ತಲ್ಲ ಅವಾಗ ಅವರು ಡ್ಯಾಮ್ ಅನ್ನು ಓಪನ್ ಮಾಡ್ತಾರೆ ಸೋ ಅವಾಗ ಈ ರೀತಿ ಒಳ್ಳೆ ನೀರು ಬರುತ್ತೆ ಇಲ್ಲಿ ಮತ್ತೆ ನಾವು ಇದನ್ನೆಲ್ಲ ನೋಡ್ಕೊಂಡು ಆ ಕಡೆ ಏನು ವಿದ್ಯುತ್ ಉತ್ಪಾದನೆ ಮಾಡುವಂತ ಒಂದು ಜಾಗ ಇದೆ ಅದನ್ನು ಕೂಡ ನೋಡ್ಕೊಂಡು ಬರುವಂತ ಅಲ್ಲಿ ಹೋಗ್ತಾ ಇದೀವಿ ಈಗ ನೋಡಿ ಅಲ್ಲಿ ಕೆಳಗಡೆ ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ ಅದೇ ವಿದ್ಯುತ್ ಉತ್ಪಾದನೆ ಮಾಡುವಂತ ಜಾಗ ಅಲ್ಲಿ ಕೆಳಗಡೆ ಎಲ್ಲ ಹೋಗ್ಲಿಕ್ಕೆ ಆಗಲ್ಲ ಅದಕ್ಕೆ ನಾವು ಮೇಲಿಂದಾನೇ ವಿಡಿಯೋ ಮಾಡಿ ತೋರಿಸ್ತಾ ಇದೀವಿ ಅಲ್ಲಿ ಕೆಳಗಡೆ ತೋರ್ತಾ ಇದೆ ನೋಡಿ ಅಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವಂತ ಜಾಗ ಅದು ಸೀನರಿ ನೋಡ್ಲಿಕ್ಕೆ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಸೋ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ ಇಷ್ಟೇ ಇರೋದು ಜೋಗ ಜಲಪಾತವನ್ನು ಇನ್ನೂ ಕೂಡ ಕಣ್ಣಾರೆ ಕಾಣದೇ ಇರುವವರು ಒಮ್ಮೆಯಾದರೂ ಬಂದು ನೋಡಬೇಕು ಯಾಕಂದರೆ ನಮ್ಮ ಕರ್ನಾಟಕದಲ್ಲೇ ಹೈಯೆಸ್ಟ್ ವಾಟರ್ಫಾಲ್ಸ್ ಅದು ಒಮ್ಮೆಯಾದರೂ ನಾವು ನೋಡಬೇಕು ಅದನ್ನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಇರೋದು ಟಾಟಾ ಬಾಯ್ ಬಾಯ್.